ಕುಂದಗೋರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಗ್ಲಿ ಗ್ರಾಮದ ವರ್ತೂರು ಪ್ರಕಾಶ್ ಅವರ ತೋಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರ ಸಮಾವೇಶ. ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸಲು ಜೆಡಿಎಸ್ ಮುಖಂಡ ಸಿಎಂ ಆರ್ ಶ್ರೀನಾಥ್ ಮನವಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರ ಗೆಲುವಿಗೆ ಶ್ರಮಿಸುವಂತೆ ಸಮಾಜ ಸೇವಕರು ಜೆಡಿಎಸ್ ಮುಖಂಡರಾದ ಸಿಎಂ ಆರ್ ಶ್ರೀನಾಥ್ ರವರು ಮನವಿ ಮಾಡಿದರು. ಕೋಲಾರ ತಾಲೂಕಿನ ಬೆಗ್ಲಿ ಬಳಿ ಇರುವ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಅವರ ತೋಟದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಅವರು ಮಂಗಳವಾರ ಮಾತನಾಡುತ್ತಿದ್ದರು. ಕೋಲಾರ ತಾಲೂಕಿನಲ್ಲಿ ಜೆಡಿಎಸ್ ಬಿಜೆಪಿ ಸಮನ್ವಯತೆ ಅತ್ಯುತ್ತಮವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಕೇಂದ್ರವಾದ ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಕೊಡುವ ಮೂಲಕ ಕಾರ್ಯಕರ್ತರು ಮೋದಿರವರಿಗೆ ಅಧಿಕಾರ ನೀಡಬೇಕೆಂದು ಮನವಿ ಮಾಡಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಗೆಲುವು ಅನ್ನುವಂತೆ ಇವೆಲ್ಲರ ಒಂದು ಸಂಕೇತ ಸೂಚನೆ ಕೂಡ. ಹನ್ನೊಂದು ತಿಂಗಳಿಂದ ಜೆಡಿಎಸ್ ಮತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ, ನಾವ್ಯಾರು ಕೂತಿರ್ತಿರ್ಲಿಲ್ಲ, ನಾನಾ ನೀನು ಅಂತ ಹೇಳಿ ಹೋರಾಟ ಮಾಡಿದ ಮಟ್ಟಕ್ಕೆ ಚುನಾವಣೆ ನಡೆಸ್ತಾ ಇದ್ದೆ. ಕಾಂಗ್ರೆಸ್ ಅವರು ಬಂದು ಸರ್ಕಾರ ನಡೆಸೋ ಶುರು ಮಾಡಿ ಹನ್ನೊಂದು ತಿಂಗಳಾಗಿದೆ. 5 ಜನ ಶಾಸಕರು ಇದ್ದಾರೆ. ಮೊನ್ನೆ ಘೋಷಣೆ ಆದಂತ ಬಜೆಟ್ ಅಲ್ಲಿ ಅವರ ಯೋಗ್ಯತೆಗೆ 100 ರೂಪಾಯಿ ಕೊಡೋಕೆ ಕ್ಷೇತ್ರ ತರಲಿಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರ ಶಕ್ತಿ ಸಾಮರ್ಥ್ಯ ಅಷ್ಟೇ. ಕೊನೆಗೆ ಕೆ ಎಚ್ ಪುಣ್ಯಪ್ಪ ಅವ್ರಿಗೆ ಟಿಕೆಟ್ಸ್ ಕೈ ತಪ್ಪಿಸ್ಬೇಕಂತೇಳಿ ಅನಾಥ ಪ್ರಕರಣ ಏನು ವಿಧಿ ಇಲ್ದಿರೆ ರಾಜೀನಾಮೆ ಕೊಡೋಕೆ, ಅದು ಅವರ ಒಂದು ಸಿದ್ಧಾಂತಗಳು. ಅವರ ಒಂದು ನಾಟಕಗಳು ಡ್ರಾಮಾಗಳು ಅವಶ್ಯಕತೆ ಇಲ್ಲ. ಕೋಲಾರ ಬೇಕಾದ ಅಭಿವೃದ್ಧಿ ಆಗಬೇಕು. ಕೊನೆ ಪಕ್ಷ ನಿಮ್ಮ ಸಾಮರ್ಥ್ಯ ವಿಷಯ ಯೋಗ್ಯತೆಗೆ ಮಾರ್ಕೆಟ್ ವಿಸ್ತರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಎರಗೋಳು ನೀರನ್ನ ನಮ್ದು ಅಂತ ಹೇಳಿದ್ರಿ, ಕುಮಾರಣ್ಣವರು ಯಡಿಯೂರಪ್ಪನವರು ಸಾಧನೆ ನಿರ್ಮಾಣ ಮಾಡಂತ ಎಡಗೋಳು ನಮ್ದು ಅಂತ ಹೇಳಿದ್ರಿ. ಆ ಕೆಸಿಬಿ ನೀರು ತಂದ್ರಿ, ಕೊಳಚೆ ನೀರು ತಂದು ಬಿಟ್ರಿ, ಮೂರನೇ ತ ಶುದ್ಧೀಕರಣ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ಮನವಿ ಮಾಡಿದ್ರು ಕೂಡ ನಿಮ್ಗೆ ಯೋಗ್ಯತೆ 11 ತಿಂಗಳಾಗಿದೆ ಶುದ್ಧೀಕರಣ ಮಾಡ್ಲಿಕ್ಕೆ ಆಗಲ್ಲ. ಇವೆಲ್ಲದರ ಮಧ್ಯೆ ಬಿಟ್ಟಿ ಬಾಯಿಗಳು ತಂದು ನಾವು ಅಧಿಕಾರ ಇಡಲೇಬೇಕು ಅಂತ ಹೇಳಿ ಸುಳ್ಳು ಬಾಯಿಗಳನ್ನು ತಂದುಬಿಟ್ಟು ತಂದು ಜಾರಿ ಮಾಡಿ ಇವತ್ತು ದಿವಸ ಅಧಿಕಾರಕ್ಕೆ ಬಂದಿದ್ದೀರಿ, ಅದು ಒಂದು ಪೂರೈಸಕ್ಕಾಗಿದೆ. ಜೊತೆ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ಬಿದ್ದುಬಿಡ್ಬೇಕಂತೇಳಿ ಹಳೇ ಗಾಡಿ ಹಳೆ ಪ್ರಯೋಗ ಮಾಡಿದ್ವಿ, ಬುಲೆಟ್ಟು ಬೈಕು ಕಾರು ಇನ್ನೂ ಏನೇನೋ. ಇದು ಇಂಥ ಯಾಮಾರಿಸಿ ಮಾಡಿದ್ದಾಯ್ತು. 5 ಯೋಜನೆಗಳು ಜಾರಿ ಮಾಡೋಕ್ಕಾಗಲಿಲ್ಲ, ಕೊನೆಗೆ ಅಭಿವೃದ್ಧಿನೂ ಮಾಡಲಿಕ್ಕಾಗಿಲ್ಲ. ಮುಂದುವರೆದು ಇವತ್ತು 25 ಬಾಯಿಗಳು ತಂದು ಕೊಟ್ಬಿಟ್ಟು ನಾವೇನೋ ಯಾಮಾಸ ಕೊಟ್ಟವ್ರೆ, ಮತ್ತೆ MP ಎಲೆಕ್ಷನ್ನು ಇದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ಬಂದವಳೆ. ಕೋಲಾರ ಅಸ್ತಿತ್ವ, ನಮ್ಮ ರೈತರ ಬದುಕು, ನಮ್ಮ ಒಂದು ಮಹಿಳೆಯರ ಒಂದು ಗೌರವ, ನಮ್ಮ ಶಿಕ್ಷಣದ ಒಂದು ಅಸ್ತಿತ್ವ, ನಮ್ಮ ಮಕ್ಕಳ ಭವಿಷ್ಯ ಕಟ್ಟಿಕೊಳ್ಬೇಕಂದ್ರೆ ಇವತ್ತು ಸಹ ಈ ಭಾಗದಲ್ಲಿ ಕ್ರಮಸಂಖ್ಯೆ 2 ಎಂ ಮಲ್ಲೇಶ್ ಬಾಬು ಗೆಲುವಾಗೋದ್ರ ಮೂಲಕ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲುವು ಸಾಧ್ಯ ಮಾಡೋದ್ರ ಮೂಲಕ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಲೇಬೇಕು, ಅದ್ರ ಮೂಲಕ ಇಡೀ ಭಾರತ ಸಮೃದ್ಧ ರಾಷ್ಟ್ರ ಆಗಲೇಬೇಕಂತೇಳಿ. ಇವತ್ತು ಸಹ 400,000 ಜನ ಕೋಲಾರದಲ್ಲಿ ಅದಕ್ಕೆ ಅರ್ಹ ಅಭ್ಯರ್ಥಿಗಳಿದ್ರು ಕೂಡ MP ಎಲೆಕ್ಷನ್ಗೆ ಇವತ್ತು ದಿವಸ ಒಬ್ಬರನ್ನು ಆಯ್ಕೆ ಮಾಡೋದಾದ್ರೆ ಬೆಂಗಳೂರಿಂದ ಸಾಧು ಅಂತೇಳಿ ಆಂಧ್ರ ಪ್ರದೇಶ ಅನಂತಪುರದಿಂದ ಹೇಳ್ಕೊಂಡ್ಬಂದವ್ರು. ಅಪ್ಪ ಯಾರು ಕೋಲಾರ ಯಾರು ಸಿಗಲಿಲ್ಲ ಅವರು ಅಂದರೆ ತುಂಬ ಆಯ್ತು ಅವರು ಆಂಧ್ರ ಪ್ರದೇಶದ ಕರ್ನಾಟಕದಲ್ಲೇ ಸಿಗಲಿಲ್ಲ ಪಾಪ ಅವರಿಗೆ ಕೋಲಾರದಲ್ಲಿ ಅಭ್ಯರ್ಥಿ ಮಾಡಲಿಕ್ಕೆ. ಆದರೆ ನಮ್ಮಲ್ಲಿ JDS ಮೈತ್ರಿ BJPಯಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಇದೇ ಸ್ಥಳೀಯವಾಗಿ ಇದೇ ಕೋಲಾರ ತಾಲೂಕು ಕುಂಬಾರಳ್ಳಿ ಗ್ರಾಮದಲ್ಲಿ ಮಂಗಮ್ಮ ಮಲ್ಲೇಶ್ವರ ಒಂದು ಮುನಿಸ್ವಾಮಿಯವರ ಒಂದು ಪುತ್ರ ಸುಪುತ್ರನಾಗಿ ಇವತ್ತು ದಿವಸ ಸ್ಥಳೀಯವಾಗಿ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ಅವ್ರ ತಂದೆಯವರು IAS ಅಧಿಕಾರಿಗಳಾಗಿ ಸಮಾಜ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು, ಅವ್ರ ತಾಯಿಯವರು 2 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಸೇವೆ ಸಲ್ಲಿರ್ತಕ್ಕಂಥವ್ರು. ಸ್ವತಃ ಅವರೇ 2 ಬಾರಿ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಕಡಿಮೆ ಹಂತಗಳಿಂದ ಸೋಲುಂಡು ರಾಜಕೀಯ ಒಂದು ಅನುಭವ ಇರ್ತಕ್ಕಂಥವ್ರು. ಹಾಗಾಗಿ ಎಲ್ಲ ವಿಷಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅನುಭವ ಇರ್ತಕ್ಕಂಥ ಒಂದು ಸಮಗ್ರ ಒಂದು ವಿದ್ಯಾವಂತ ಬುದ್ಧಿವಂತ ಎಲ್ಲ ರೀತಿಯಲ್ಲಿ ಅನುಭವ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಇವತ್ತು ಸಹ ಮುಂದುವರೆದಿದೆ. ಇಂಥ ಒಂದು ಅಭ್ಯರ್ಥಿನ ಆಯ್ಕೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಸ್ವಾಭಿಮಾನ ಮೆರೀಬೇಕು, ನಮ್ಮ ಕೋಲಾರದ ಸ್ಥಳೀಯ ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಮೆರೆದು ಇವತ್ತು ಸಹ ಉಳಿಸ್ಕೊಳ್ಬೇಕಾಗಿದೆ. ಇಲ್ಲದಿದ್ರೆ ನಮ್ಮ ನಾಗಡು ಹೇಳಿದಂಗೆ ಊಟ ಸಿಗೋದಿಲ್ಲ, ನಮ್ಮ ಬೆಗ್ಲಿ ಪ್ರಕಾಶ್ ಹೇಳಿದಂಗೆ ನಮ್ಮ ಅಸ್ತಿತ್ವ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ JDS ಮತ್ತು BJP ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಒಗ್ಗಟ್ಟಾಗಿ ನಿಂತು ಜವಾಬ್ದಾರಿ ನಿಂತು ಕೆಲಸ ಮಾಡಿ
ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲುವು ಮಾಡಿಕೊಡ್ತಿರೋ ನಂಬಿಕೆ ನನಗಿದೆ, ಆ ವಿಶ್ವಾಸ ಹೊಂದಿಸ್ತೀರ ಅನ್ನೋ ನಂಬಿಕೆ ಕೂಡ ನನಗಿದೆ. ಹಾಗಾಗಿ ಇವತ್ತು ಅವರ ಕೇವಲ ಮುಂಚೆಯವರ ಗೆಲುವಲ್ಲ, ಇದು ನಮ್ಮೆಲ್ಲರ ಗೆಲುವು, ನರೇಂದ್ರ ಮೋದಿಯವರ ಗೆಲುವು, ಭಾರತದ ಗೆಲುವು, ಅಖಂಡ ಭಾರತದ ಗೆಲುವು. ಇಲ್ಲದ್ರೆ ಇದು ವಲಸಿಗರ ಗೆಲುವಾಗ್ತದೆ, ಮುಂದಿನ ನಾವು ನೆಮ್ಮದಿಯಾಗಿ ಬದುಕಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನೆರೆದಿದ್ರಿ, ಇವತ್ತು ಏನು ನೆರೆದಿದ್ರಿ, ಇಲ್ಲಿ ಬಂದಂತಹ ಎಲ್ಲ ನನ್ನ ಸಮಸ್ತ ಜಿಲ್ಲೆಯ ಮತ್ತು ತಾಲೂಕಿನ ನನ್ನೆಲ್ಲ ಬದ್ಧ ಬಾಂಧವರು ಮುಖಂಡರು ಮತ್ತು ಎಲ್ಲ ಕ್ಷೇತ್ರದ ಅಭಿಮಾನಿಗಳಿಗೆ ನನ್ನ ತಲೆಬಾಗಿ ನಮಸ್ಕರಿಸ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಮುಂದಿನ ಬರುವ ದಿನಗಳಲ್ಲಿ ನಮ್ಮದೇ ಕೋಲಾರನ ನಾವೇ ನಾವು ರಾಜಭಾರ ಮಾಡಿ ನಮ್ಮದೇ ಆಡಳಿತ ಮಾಡೋ ಮೂಲಕ ಇಡೀ ಕೋಲಾರನ ಸಮೃದ್ಧ ಕೋಲಾರ ಸಮೃದ್ಧ ಜಿಲ್ಲೆ ಮಾಡೋ ನಿಟ್ಟಿನಲ್ಲಿ ಸಹಕಾರ ಮಾಡ್ತೇವೆ.